Magalu Janaki, Magalu Janaki. ಶ್ಯಾಮಲತೆ ಇಲ್ವಾ ಸರ್? ಇಲ್ಲ, ಶ್ಯಾಮಲಾ ಎಲ್ಲೋ ಹೋಗಿದ್ದಾಳೆ. ಜಾನಕಿ, ನಿಮ್ಗೆ ಯಾಕೆ ಹಾಗನ್ನಿಸ್ತು? ನೀವು ಅನಾಥೆ ಅಂತ? ಮೊನ್ನೆ ದೇವಘಟ್ಟದ ಬೈ ಎಲೆಕ್ಷನ್ಗೆ ನನ್ನ ನಿಲ್ಸೋದಕ್ಕೆ ಶಂಕರ್ ದೇವಘಟ್ಟ ಕಡೆಯವ್ರು ಪ್ರಯತ್ನ ಪಟ್ರಲ್ವಾ? ಆಗ ನಮ್ಮ ತಂದೆಯವರಿಗೆ ಅಸಾಧ್ಯವಾದ ಕೋಪ ಬಂದ್ಬಿಡ್ತಂತೆ. ನನ್ನ ಬಗ್ಗೆ ತುಂಬ ಕೆಟ್ಟ ಮಾತುಗಳನ್ನ ಆಡಿ ಅಮ್ಮನ ನನ್ನ ಹತ್ರ ರಾಜಿಗೆ ಕಳಿಸಿದ್ರು. ಅಮ್ಮನ ಧರ್ಮ ಸಂಕಟ ನನಗೆ ನೋಡೋಕ್ಕಾಗ್ತಿರ್ಲಿಲ್ಲ. ಅಪ್ಪನ ಹತ್ರ ಮಾತಾಡಿ ನಾನು ನಿರ್ಧಾರ ಮಾಡ್ತೀನಿ ಅಂತ ಹೇಳಿ ಕಳಿಸ್ದೆ. ಆಮೇಲೆ ಅಪ್ಪ ಸಿಕ್ಕಿದ್ರು. ಅಪ್ಪ ಮಕ್ಕಳು ಬೇರೆ ಬೇರೆ ಊರಲ್ಲಿರೋರು ಭೇಟಿಯಾದಾಗ ಪರಸ್ಪರ ಎಷ್ಟು ಪ್ರೀತಿ ಇರುತ್ತೆ, ಭಾವಕ್ಕೆ ಜೀವ ಬಂದಿರುತ್ತೆ, ಕಣ್ಣಲ್ಲಿ ವಿಶ್ವಾಸ ವಾತ್ಸಲ್ಯ ತುಂಬಿರುತ್ತೆ. ಆದರೆ ನನ್ನ ಮತ್ತೆ ನನ್ನ ತಂದೆ ಮಧ್ಯೆ ಹಾಗೇನೂ ಇಲ್ಲ ಸರ್. ಐವತ್ತಡಿ ದೂರದಲ್ಲಿ ಒಂಥರ ದ್ವೇಷದ ಭಾವ ಫೀಲ್ ಆಗಕ್ಕೆ ಶುರುವಾಗುತ್ತೆ. ಬಾಯಲ್ಲಿ ಪ್ರೀತಿ ಮಾತು, ಕಣ್ಣಲ್ಲಿ ಸಿಟ್ಟಿನ ನೋಟ ಕಾಣಿಸ್ತಾ ಇರುತ್ತೆ. ಪ್ರತಿಯೊಂದು ಮಾತು ಯುದ್ಧಕ್ಕೆ ತಿರುಗ್ತಾ ಇರುತ್ತೆ. ಅಪ್ಪನ ಮಾತುಗಳಲ್ಲಿ ಕೂತಿರೋ ಸೇಡಿನ ಭಾವ ಕಾಣ್ತಾ ಇರುತ್ತೆ. ಅಪ್ಪಂಗೆ ನನ್ನ ಬಗ್ಗೆ ಸೇಡಿಲ್ಲ ಅಂದರೆ ಯಾಕೆ ಸರ್ ನಿರಂಜನರಿಗೆ ಐ ಎಸ್ ಅಂತ ಸುಳ್ಳು ಹೇಳು ಅಂತ ಹೇಳಿ ನನ್ನ ಜೊತೆ ಮದುವೆ ಮಾಡಿಸ್ತಾ ಇದ್ರು? ಯಾವ ತಂದೆನೂ ಹಾಗೆ ಮಾಡೋಕ್ಕೆ ಸಾಧ್ಯ ಇರಲ್ಲ. ಪ್ರತಿ ಹೆಜ್ಜೆಲ್ಲೂ ನನ್ನ ವಿರುದ್ಧ ವ್ಯೂಹ ರಚಿಸಿದ್ದಾರೆ. ಸ್ವಂತ ತಂದೆ ಹಾಗೆ ಮಾಡೋಕ್ಕೆ ಸಾಧ್ಯನಾ ಸರ್? ಎಷ್ಟು ನೋವು ಕೊಡುತ್ತೆ ಗೊತ್ತಾ ಸರ್ ನಮ್ಮಪ್ಪನ ಭೇಟಿ ಯಾವಾಗಲೂ. ಚಂಚಲ ಅಪ್ಪ ಇದ್ದಾಗ ಅವ್ರ ಮಧ್ಯ ಪ್ರೀತಿಯ ಭಾವ ಹರಿಯೋದು ಆಚೆನೆಯವರಿಗೆ ಗೊತ್ತಾಗ್ತಾ ಇರುತ್ತೆ. ಆದರೆ ನಾನು ಅಪ್ಪ ಭೇಟಿಯಾದಾಗ ಬರೀ ದ್ವೇಷ, ಸಿಟ್ಟು, ಸೇಡು. ಅಮ್ಮನ ಚೆನ್ನಾಗಿ ನೋಡ್ಕೊಳ್ತಾರೆ, ಚಂಚಲನೂ ಚೆನ್ನಾಗಿ ನೋಡ್ಕೊಳ್ತಾರೆ, ನನ್ನನ್ನು ಮಾತ್ರ ಶತ್ರು ಥರ ನೋಡ್ತಾರೆ. ಚಂಚಲ ಮಾತ್ರ ಮಗಳು, ನಾನು ಮಗಳಲ್ವಾ? ಅಪ್ಪನ ನಾನು ತಕ್ಷಣ ಕೇಳಿಬಿಟ್ಟೆ, ಸತ್ಯ ಹೇಳಿ ಅಪ್ಪ, ಚಂಚಲ ಬೇರೆ ನಾನು ಬೇರೆನಾ ಅಂತ. ಮೂರನೇ ಸರಿ ಅಪ್ಪ ಹಾಗೆ ಹೇಳ್ತಾ ಇರೋದು, ಚಂಚಲನೇ ಬೇರೆ ನಾನೇ ಬೇರೆ ಅಂತ. ನನ್ನ ಮನಸ್ಸಲ್ಲಿ ಸದಾ ಕಾಡೋ ಅನಾಥ ಭಾವ ಸ್ಫೋಟ ಆಗ್ಬಿಡ್ತು. ನಾನು ನಿಮ್ಮ ಸ್ವಂತ ಮಗಳಲ್ವಾ ಅಂತ ಕೇಳಿಬಿಟ್ಟೆ. ಸ್ವಂತ ಮಗಳು ಈ ಥರ ತಂದೆನ ಟ್ರೀಟ್ ಮಾಡಲ್ಲ ಅಂತ ನಿಗೂಢವಾಗಿ ಮಾತಾಡಿ ಕಾರತ್ ಹೊರಟೋಗ್ಬಿಟ್ರು ಸರ್. Thank you.
ಅಂದರೆ ಏನರ್ಥ ಸರ್? ಮೊನ್ನೆಯಿಂದ ನನಗೊಂದು ಬಲವಾದ ಸಂದೇಹ ಶುರುವಾಗ್ಬಿಟ್ಟಿದೆ. ಯಾರಾದರೂ ಸ್ವಂತ ಮಗಳನ್ನ ಹೀಗೆ ದ್ವೇಷ ಮಾಡ್ತಾರ? ನಾನು ನಿಮ್ಮ ಸ್ವಂತ ಮಗಳಲ್ವಾ? ನೀನು ನನ್ನ ಸ್ವಂತ ಮಗಳ ಥರ ಯಾವತ್ತಾದರೂ ನಡ್ಕೊಂಡಿದ್ಯಾ? ನಾನು ನಿಮ್ಮ ತತ್ತು ಮಗಳ. ದಯವಿಟ್ಟು ಇಂಥ ಮಾತು ಇನ್ನೊಂದ್ಸಲಿ ಆಡಬೇಡ. ನಾನು ಬದುಕಿರಲ್ಲ. ನೀವು ಅನಾಥೆ, ಅನಾಥೆ ಅಲ್ಲ, ಇದೆಲ್ಲ ಭಾವನೆ ತೆಗೆದಿಟ್ಬಿಡಿ. ಬದುಕನ್ನು ಧೈರ್ಯವಾಗಿ ಎದುರಿಸೋ ಶಕ್ತಿ ಗಳಿಸ್ಕೋಬೇಕು ಜಾನಕಿ. ಜಾನಕಿ. ಹಾಂ ಜಾನಕಿ. ಹಾಂ ಮಾ. ಜಾನಕಿ, ಮೆಂತ್ಯ ಸೊಪ್ಪಿನ ಬಾತ್ ತಂದಿದ್ದೀನಿ, ನಿಂಗೆ ತುಂಬ ಇಷ್ಟ ಅಲ್ವಾ? ತಿನ್ನು. ನಂಗೇನು ಬೇಡ ಮಾ. ಜಾನಕಿ, ಏನು ಯೋಚನೆ ಮಾಡ್ತಾ ಇದೀಯಾ? ಏನೂ ಇಲ್ಲಮ್ಮ, ಹಾಗೆ ಏನೋ ಯೋಚನೆಗಳು. ಏನೋ ಹೀಗೆ ಅಂತ ಹೇಳಬೇಡ ಜಾನಕಿ. ನಾನು 3-4 ದಿನದಿಂದ ನಿನ್ನನ್ನು ಗಮನಿಸ್ತಾನೆ ಇದ್ದೀನಿ. ಸರಿಯಾಗಿ ತಿಂಡಿನೂ ಮಾಡ್ತಿಲ್ಲ, ಊಟನೂ ಮಾಡ್ತಿಲ್ಲ. ನೆನ್ನೆ ನಿನ್ನನ್ನು ಮಾತಾಡ್ಸೋಣ ಅಂತ ನಿನ್ನ ರೂಮಿಗೆ ಬಂದೆ. ನೀನು ಯಾವುದೋ ಪುಸ್ತಕ ಹಿಡ್ಕೊಂಡು ಏನೋ ಯೋಚನೆ ಮಾಡ್ತಾ ಇದ್ದೆ. ಜಾನಕಿ ಅಂತ ನೀನು 2-3 ಸತಿ ಕರೆದೆ, ನಿನಗೆ ಗೊತ್ತೇ ಆಗಲಿಲ್ಲ. ಓ, ನೀವು ಕರೆದಿದ್ದು ನನಗೆ ಕೇಳಿಸ್ಲಿಲ್ಲ ಅನ್ಸುತ್ತಮ್ಮ, ಸಾರಿ. ನೀ ಸಾರಿ ಕೇಳಬೇಕು ಅಂತ ಹೇಳ್ತಿಲ್ಲ ಜಾನಕಿ. ನಿನ್ನೆ ಮಧ್ಯರಾತ್ರಿ ನಾನು ನೀರು ಕುಡಿಬೇಕು ಅಂತ ಎದ್ದು ಬಂದಾಗಲೂ ಅಷ್ಟೆ, ನೀನು ಎದ್ದೇ ಇದ್ದೆ, ಕಿಟಕಿ ಆಚೆ ನೋಡ್ಕೊಂಡು ನಿಂತಿದ್ದೆ. ಏನಾಗ್ತಿದೆ ಜಾನಕಿ? ಏನಿಲ್ಲಮ್ಮ. ನೋಡು ಜಾನಕಿ, ನೀನು ಯಾವತ್ತೂ ಈ ರೀತಿ ಇರಲಿಲ್ಲ. ನೀನು ದೈಹಿಕವಾಗಿ ಇಲ್ಲಿದ್ದೀಯಾ, ಆದರೆ ನಿನ್ನ ಮನಸ್ಸಿಲ್ಲ. ನೀ ಹೀಗಿರೋದನ್ನು ನೋಡೋಕ್ಕಾಗ್ತಿಲ್ಲ ನನ್ನ ಕೈಲಿ. ಏನು ಸಮಸ್ಯೆ ಇದೆ ಅಂತ ಹೇಳಬಾರ್ದ ಜಾನಕಿ? ನೀನು ಹೀಗೆ ಊಟ ತಿಂಡಿ ಮಾಡದೆ ಓಡಾಡ್ತಿದ್ರೆ ನನ್ನ ಮನಸ್ಸಿಗೆ ಬೇಜಾರಾಗೋದಿಲ್ವಾ? ಏನಾದರೂ ಸಮಸ್ಯೆ ಇದ್ರೆ ಡಾಕ್ಟರ್ ಹತ್ರ ಹೋಗೋಣ. ಡಾಕ್ಟ್ರು ವಾಸಿ ಮಾಡೋ ಅಂತ ಸಮಸ್ಯೆ ಅಲ್ಲ ಮಾತು. ಮತ್ತೇನಾಯ್ತು ಹೇಳು. ನಾನು ಹೇಳೋದನ್ನ ನೀವು ಯಾರ ಹತ್ರನೂ ಹೇಳಬಾರ್ದು. ಹೇಳಲ್ಲ ಜಾನಕಿ, ನನ್ನ ಅಣ್ಣ ಹೇಳಲ್ಲ. ಈ ಒಂದು ವಾರದಿಂದ ನನ್ನ ಮನಸ್ಸು ಒಂದು ರೀತಿ ಖಿನ್ನವಾಗಿದೆ. ಇತ್ತೀಚೆಗೆ ನಮ್ಮ ತಂದೆಯವ್ರ ಜೊತೆ ಯಾವುದೋ ವಿಚಾರವಾಗಿ ಮಾತಾಡುವಾಗ ಮಾತಿಗೆ ಮಾತು ಬೆಳೆದು ನಮ್ಮ ತಂದೆ ನನಗೆ ನಾನು ಅವ್ರ ಮಗಳೇ ಅಲ್ಲ ಅನ್ನೋರ ಥರ ಮಾತಾಡಿಬಿಟ್ರು. ಏನು ಮಾತಾಡ್ತಾ ಇದೀಯಾ? ಛೇ, ಕೋಪದಲ್ಲಿ ಆಡಿರೋ ಮಾತು ಅನಿಸುತ್ತೆ. ಅದನ್ನು ನಿನ್ನ ಮನಸ್ಸಲ್ಲಿ ಇಟ್ಕೊಂಡು ಹೀಗೆಲ್ಲ ಹಿಂಸೆ ಪಟ್ಕೋಬಾರ್ದು. ಅವ್ರು ನೇರವಾಗಿ ನಿನಗೆ ಹೇಳಿದ್ರ? ಆದರೆ ಅವ್ರ ಮಾತಿನ ಅರ್ಥ ಆಗಿತ್ತು. ಸಣ್ಣ ವಯಸ್ಸಿನಿಂದನೂ ನನ್ನೇ ಬೇರೆ ಥರ, ಚಂಚಲನೇ ಬೇರೆ ಥರ ನೋಡ್ತಾ ಇದ್ರು. ಯಾವುದೋ ಒಂದ್ಸರಿ ಅಪ್ಪ ನನ್ನ ಮುಂದೆನೆ ಹೇಳಿಬಿಟ್ರು, ನೀನೇ ಬೇರೆ, ಚಂಚಲನೇ ಬೇರೆ ಅಂತ. ಜೊತೆಗೆ ನೀವೇ ನೋಡಿದಿರಲ್ಲ, ನನಗೂ ನನ್ನ ತಂದೆಗೂ ಸದಾ ಮನಸ್ತಾಪ
ಸದಾ ಯುದ್ಧ. ನನ್ನನ್ನು ದ್ವೇಷಿಸ್ತಾರೆ ಅಂತ ದಟ್ಟವಾಗಿ ಅನಿಸೋದಕ್ಕೆ ಶುರುವಾಯಿತು. ಇತ್ತೀಚೆಗೆ ನನ್ನ ದ್ವೇಷಿಸ್ತಾರೆ, ನನ್ನ ಗಂಡನ ದ್ವೇಷಿಸ್ತಾರೆ,